ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಿಗ್ಗಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಎಲ್ಲ ನಿಮಗೆ ಸ್ವಿಗ್ಗಿ ಪಾರ್ಟ್ ಟೈಮ್ ಮಾಡಿ ತೋರಿಸಿದೆ, ಬಟ್ ಈ ವೀಕು ಸ್ವಿಗ್ಗಿ ಫುಲ್ ಡೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. 12 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಮಾಡ್ತೀನಿ. ಟೋಟಲ್ ಆಗಿ ಒಂದು 10 ಅವರ್ಸ್ ಲಾಗಿನ್ ಆಗುತ್ತೆ. 10 ಅವರ್ಸ್ ಲಾಗಿನ್ಗೆ ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅನ್ನೋದೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಸರ್ಜಿ ಇವತ್ತು ಯಾವ ಥರ ಇದೆ ಅಂತಂದರೆ, ಈಗ ಆಲ್ರೆಡಿ ಸರ್ಜಿ ಸ್ಟಾರ್ಟ್ ಆಗಿದೆ, ಬಟ್ ಪ್ರೆಸೆಂಟ್ 20 ರೂಪಾಯಿ ಇದೆ. 4 ಗಂಟೆಯಿಂದ 6 ಗಂಟೆವರೆಗೂನ ಮರ್ತಾಬಿಟ್ಟಿದೆ, ನೋಡ್ತೀನಿ ತಡೀರಿ. ಹಾಂ ನೋಡಿ, ಇಲ್ಲಿ ಮಾಮೂಲಿ ನಾರ್ಮಲಲ್ಲಿ 20 ರುಪೀಸ್ ಇದೆ ಎಕ್ಸ್ಟ್ರಾ. ಅದಾದಮೇಲೆ 4 ಗಂಟೆಯಿಂದ 6 ಗಂಟೆವರೆಗೂ 15 ರೂಪಾಯಿ ಇದೆ. 6 ಗಂಟೆಯಿಂದ 10 ಗಂಟೆವರೆಗೂ 35 ರೂಪಾಯಿ ಇದೆ. ಸಂಜೆ ಮೇಲೆ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿನಿ. 6 ಗಂಟೆಯಿಂದ 10 ಗಂಟೆವರೆಗೂ ಒಳ್ಳೆ ಸರ್ಜಿ ಇದೆ, 35 ರೂಪಾಯಿ ಇದೆಯಲ್ಲ, ಅದರಿಂದಾಗಿ ಎಕ್ಸ್ಟ್ರಾ 35 ರೂಪಾಯಿ ಸಿಗುತ್ತೆ. ಆ ಟೈಮಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅನ್ಕೊಂಡಿನಿ. ಇವಾಗೆಲ್ಲ ಸ್ವಲ್ಪ ಕಮ್ಮಿನೇ, ಬರೀ 20 ರೂಪಾಯಿ, ನೆಕ್ಸ್ಟ್ 15 ರೂಪಾಯಿ ಅಷ್ಟೇ ಸರ್ಜಿರೋದು. ನೋಡಿ, ಡ್ಯೂಟಿ ಎಲ್ಲೂ ಸ್ಟಾಪ್ ಮಾಡೋಕ್ಕೂ ಅಲ್ಲ, ಕಂಟಿನ್ಯೂಸ್ ಆಗಿನೇ ಮಾಡ್ತೀನಿ. 12 ಗಂಟೆಯಿಂದ 10 ಗಂಟೆವರೆಗೂ ಎಲ್ಲೂ ಕೂಡ ಆಫ್ಲೈನ್ಗೂ ಕೂಡ ಹೋಗಲ್ಲ, ಏನು ಮಾಡಲ್ಲ, ಡೈರೆಕ್ಟ್ ಕಂಟಿನ್ಯೂ ಆನ್ಲೈನಲ್ಲೇ ಇರುತ್ತೆ. ನೋಡೋಣ, ಒಂದು ಗೊತ್ತವ್ರು ಏನಾದ್ರು ನಾವು ಏನಾದ್ರು ಲಾಗಿನ್ ಇದ್ದೆ ಸ್ವಿಗ್ಗಿಲಿ ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅಂತ ನೋಡೋಣ. ಆಲ್ರೆಡಿ ಲಾಗಿನ್ ಹೋಗಿದ್ದೀನಿ ನಾನು, ನೋಡಿ ಲಾಗಿನ್ ಹೋಗಿದ್ದೀನಿ. ನೋಡೋಣ, ಆನ್ಲೈನಲ್ಲೇ ಇದ್ದೀನಿ, ಯಾವಾಗ ಫಸ್ಟ್ ಆರ್ಡರ್ ಬರುತ್ತೆ ಅನ್ನೋದೆಲ್ಲ ನೋಡೋಣ. ನೋಡಿ, ಮೊದಲನೇ ಆರ್ಡರ್ ಬರ್ತಾ ಇದೆ, 64 ರೂಪಾಯಿದು. ಕಸ್ಟಮರ್ 10 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ, ಸರ್ಜಿ 10 ರೂಪಾಯಿ ಆ್ಯಡ್ ಆಗಿದೆ. ಡಿಸ್ಟೆನ್ಸ್ ಬಂದು 4.61 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಕ್ಸೆಪ್ಟ್ ಮಾಡಿದ್ದೀನಿ ಆರ್ಡರ್ನ. ನೋಡಿ, ಅಕ್ಸೆಪ್ಟ್ ಆಯಿತು, ಆರ್ಡರು ಕೂಡ ರೆಡಿ ಇದೆ. NOC ಬಿರಿಯಾನಿಯಿಂದ ಪಿಕಪ್ಪು, ಬನ್ನಿ ಹೋಗಿ ಪಿಕ್ ಮಾಡೋಣ. ಓ, ಇಲ್ಲೇ ಇದೆ NOC ಬಿರಿಯಾನಿ, ಬಟ್ ಮ್ಯಾಪ್ ಆಗಿ ಬೇರೆ ಕಡೆ ತೋರಿಸ್ತಾ ಇದೆ. ನೋಡಿ, ಮ್ಯಾಪಲ್ಲಿ ಇನ್ನೂ 90 ಮೀಟರ್ಸ್ ದೂರ ತೋರಿಸ್ತಾ ಇದೆ, ಅಂದರೆ ಅಲ್ಲಿ ಮುಂದೆಗಡೆ ಯಾವುದೋ ಮುಂದೆಗಡೆ ರೋಡಲ್ಲಿ ತೋರಿಸ್ತಾ ಇದೆ. ನೋಡಿ, ಪಿಕಪ್ ಮಾಡ್ಕೊಂಬಂದೆ, ಬಟ್ ಲೊಕೇಶನ್ ತಪ್ಪು ತೋರಿಸ್ತಾ ಇದೆ. ನಾನು ಹೇಳಿವಾ, 90 ಮೀಟರ್ಸ್ ದೂರ ತೋರಿಸ್ತಾ ಇದೆ, ಬಟ್ ಕರೆಕ್ಟಾಗೇ ಬಂದಿದ್ದೀನಿ. ನೋಡಿ, ಆರ್ಡರು ಕೂಡ ಪಿಕಪ್ ಮಾಡೀನಿ, ಪಿಕಪ್ ಮುಖ್ಯ ಕೊಡ್ತೀನಿ, ಕನ್ಫರ್ಮ್. ಆರ್ಡರ್ ಏನು ವೆರಿಫೈ ಮಾಡೋಂಗಿಲ್ಲ, ಹಂಗೆ ಪಿಕಪ್ ಆಯಿತು. 3.9 ಕಿಲೋಮೀಟರ್ಸ್ ಇದೆ ಡ್ರಾಪು. ಮೊದಲನೇ ಡ್ರಾಪ್ ಲೊಕೇಶನ್ ಹತ್ರ ಬಂದೆ, ಯಾರು ಫೋನ್ ಬೇರೆ ಮಾತಾಡ್ತಾರೆ. ಹಲೋ, ಹಾಂ ಹಲೋ, ರೈಟ್ ಲೆಫ್ಟ್? ನೋಡಿ, ಡಿಲಿವರಿ ಕಂಪ್ಲೀಟ್ ಆಯಿತು, ಇವಾಗ ಡಿಲಿವರಿ ಕಂಪ್ಲೀಟ್ ಕೊಡ್ತೀನಿ, ಕನ್ಫರ್ಮ್. ಮೆಗಾ ರೆಫರಲ್ ಬೋನಸ್ ಅಂತ ತೋರಿಸ್ತಾ ಇದ್ದಾನೆ ಇದರಲ್ಲಿ. ನೋಡಿ, 64 ರುಪೀಸ್ ಕೊಟ್ಟಿದ್ದಾನೆ ಮೊದಲನೇ ಡ್ರಾಪಿಗೆ. ಹೋಮ್ ಪೇಜು, ಈಗ ಮತ್ತೆ ನಾನು ಝೋನ್ ಒಳಗಡೆ ಹೋಗಬೇಕು, ಬನ್ನಿ ಝೋನ್ ಒಳಗಡೆ ಹೋಗೋಣ, ಆದಷ್ಟು ಬೇಗ ಹೋಗಬೇಕು. ಏನಕ್ಕೆ ಅಂತ ಅಂದರೆ, ಝೋನ್ ಒಳಗಡೆ ಹೋದ್ರೆ ಆರ್ಡರ್ ಬರೋದು, ಇಲ್ಲಿ ಎಲ್ಲ ಆರ್ಡರ್ ಬರೋಲ್ಲ ಅದಕ್ಕೋಸ್ಕರ. ನೋಡಿ, ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, 82 ರೂಪಾಯಿ ಬರ್ತಾ ಇದೆ. ಇದರಲ್ಲೂ ಕೂಡ ಆ್ಯಡ್ ಮಾಡಿದ್ದಾರೆ ಟಿಪ್ಸ್ನ. ನೋಡಿ, 20 ರುಪೀಸ್ ಟಿಪ್ಸ್ ಆ್ಯಡ್ ಮಾಡಿದ್ದಾರೆ. ಡ್ರಾಪ್ ಡಿಸ್ಟೆನ್ಸ್ ಬಂದು 5.76 ಕಿಲೋಮೀಟರ್ ಇದೆ. ಅಕ್ಸೆಪ್ಟ್ ಮಾಡ್ಬಿಡೋಣ. ನೋಡಿ, ಅಕ್ಸೆಪ್ಟ್ ಮಾಡಿದ್ದಾಯ್ತು, ಬನ್ನಿ ಇವಾಗ ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಹೋಗೋಣ. ನೋಡಿ, ಸ್ವಿಗ್ಗಿಲಿ ಆರ್ಡರ್ ಕೂಡ ಎಲ್ಲಿ ರೆಡಿ ಆಗಿದೆ, ಆಮೇಲೆ ಡ್ರಾಪ್ ಲೊಕೇಶನ್ ಎಲ್ಲಿ ಅಂತ ಮುಂಚೆನೆ ಗೊತ್ತಾಗುತ್ತೆ. ನೋಡಿ, ಆರ್ಡರ್ ರೆಡಿ ಇದೆ. ನೋಡಿ, ಜೊತೆಯಲ್ಲಿ ಡ್ರಾಪ್ ಡಿಸ್ಟೆನ್ಸ್ ಇದರಲ್ಲಿ ಇಲ್ಲಿ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಎಲ್ಲಿಗಿದೆ ಅಂತ, ಜಾಲಲ್ಲಿಗಿದೆ ಡ್ರಾಪು. ಇದೊಂಥರ ಚೆನ್ನಾಗಿದೆ, ಝೊಮ್ಯಾಟೊದಲ್ಲಿ ಹೋಗಲ್ಲ ರೀಚ್ ಆಗೋವರೆಗೂ ಒಂದೊಂದ್ಸಲಿ ಅವ್ನು ನೋಟಿಫಿಕೇಶನ್ ಕಳಿಸಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗೋದೇ ಇಲ್ಲ. ಬಟ್ ಇದ್ರಲ್ಲಿ ನೋಡಿ, ಗೊತ್ತಾಗ್ತಾ ಇದೆ ಸ್ವಿಗ್ಗಿಲಿ ರೆಡಿ ಫಾರ್ ಪಿಕಪ್ ಅಂತ ಇದೆ. ಒಂಥರ ಚೆನ್ನಾಗಿದೆ ಇದು, ಅಂದರೆ ಈಗ ಝೊಮ್ಯಾಟೊದಲ್ಲಿ ನೋಡಿದ್ರೆ ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋಗಿ ರೀಚ್ ಕೊಟ್ಟಾದ್ಮೇಲೆ ಆರ್ಡರ್ ರೆಡಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದರೂ ನಾವು ಆರ್ಡ್ರ್ ಬಂದು ಅದಾದ್ಮೇಲೆ ನೀವು ರೆಡಿ ಕೊಡ್ತಾರಲ್ಲ ಝೊಮ್ಯಾಟೊದಲ್ಲಿ, ಅವಾಗ ಝೊಮ್ಯಾಟೊದಲ್ಲೂ ಕೂಡ ನೋಟಿಫಿಕೇಶನ್ ಬರುತ್ತೆ. ಬಟ್ ಮುಂಚೆನೇ ಏನಾದರೂ ರೆಡಿ ಕೊಟ್ಟು ಇಟ್ಕೊಂಡಿದ್ರೆ ಝೊಮ್ಯಾಟೊದಲ್ಲಿ ಯಾವುದೇ ಅಂತ ನೋಟಿಫಿಕೇಶನ್ ಬರಲ್ಲ. ನೋಡಿ, ರೆಸ್ಟೋರೆಂಟ್ ಹತ್ರ ಬಂದೆ, ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿರೋದು, ಬನ್ನಿ ಇವಾಗ ಎತ್ಕೋಬೋಣ.
ರಿಸಿಟ್ ಪಿಕಪ್ ಕನ್ಫರ್ಮ್. ಓಕೆ ಐ ಆಮ್ ಪಿಕಿಂಗ್ ಅಪ್. ಏಟ್ 7 3 1 3 1 2ನಾ 8 1 ಸ್ನೇಹಿತರ ನೋಡಿ ಪಿಕಪ್ ಕಂಪ್ಲೀಟ್ ಆಯಿತು. ಹಿಂಗೆ ಹೋಗಿ ಡ್ರಾಪ್ ಮಾಡ್ಬೇಕು. ಯಾವುದೋ ಅಪಾರ್ಟ್ಮೆಂಟಿಗೆ ಬಿದ್ದಿದೆ ಡ್ರಾಪ್. ಇವಾಗ ನೋಡಿದ್ರಲ್ಲ ಆರ್ಡರು ಅಪಾರ್ಟ್ಮೆಂಟಿಗೆ ಬಂದಿತ್ತು. ಅಪಾರ್ಟ್ಮೆಂಟಿಗೆ ಹೋಗಿ ನಾನು ಡ್ರಾಪ್ ಕೂಡ ಮಾಡಿಬಂದೆ. ಡ್ರಾಪ್ ಮಾಡೋಕ್ಕೆ ಬರುವಂಥ ಸಮಯದಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ಅಲ್ಲಿಂದ ರೈನ್ ಕೋಟ್ ಹಾಕೋಬಂದೆ. ಒಂದು 5 ನಿಮಿಷ ಬಂತೇನೋ ಅಷ್ಟೇ ಮಳೆ. ನಾನು ಹೋಗಿ ಡ್ರಾಪ್ ಮಾಡಿ ವಾಪಸ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಮಳೆನೇ ಇರಲಿಲ್ಲ. ನೋಡಿ ಬಿಸಿಲು ಅಷ್ಟೇ, ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತ ಅಂದರೆ ತುಂಬ ಬಿಸಿಲು ಹೊಡಿತಾ ಇತ್ತು. ಈ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ನಿಂತೋಗುತ್ತೆ ಅಂತ ಹೇಳೋಕ್ಕಲ್ಲ. ಒಂದು 5 ನಿಮಿಷ ಬಂದೋಗುತ್ತಲ್ಲ ಅವಾಗಲೇ ಸಮಸ್ಯೆ. ಏನಕ್ಕೆ ಅಂತಂದರೆ ರೈನ್ ಕೋಟ್ ಎಲ್ಲ ನೆಂದೋಗುತ್ತೆ, ತಿರ್ಗಿ ಅದನ್ನೆಲ್ಲ ನೀಟಾಗಿ ಮಡಚಿ ತಿರ್ಗಿ ನಾವು ಪ್ಯಾಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಿಸಿಲಲ್ಲಿ ಹಂಗೆ ಹಾಕೋಣಂತೂ ಮಾಡೋಕ್ಕಲ್ಲ, ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಆಮೇಲೆ ಮೊಬೈಲ್ ಪೌಚು ಅಷ್ಟೇ, ಮೊಬೈಲ್ ಪೌಚು ಎಲ್ಲ ನೆಂದೋಗಿರುತ್ತೆ. ನೋಡಿ ಅಪಾರ್ಟ್ಮೆಂಟಲ್ಲಿ ಬಂತಲ್ಲ ಆರ್ಡರ್ನ ಡೆಲಿವರ್ ಮಾಡಿದೆ. ಅಮೌಂಟ್ ಎಷ್ಟು ಕೊಟ್ಟ ಅಂತಂದರೆ 83 ರೂಪಾಯಿನ ಕೊಟ್ಟ. ಈಗ ಇಲ್ಲಿಂದನೇ ಆರ್ಡ್ರ್ ಬಿದ್ದಿದೆ. ಪಿಕಪ್ ನೋಡಿ ಎಷ್ಟಿದೆ ಅಂತ. ನಾನು ಇಲ್ಲಿ ಬೀಳಲ್ಲ ಅಂತ ಅನ್ಕೊಂಡಿದ್ದೆ, ಆರ್ಡ್ರ್ ನೋಡಿ ಇಲ್ಲಿಂದನೇ ಬಿದ್ದಿದೆ. ಪಿಕಪ್ 4 ಕಿಲೋಮೀಟರ್ಸ್ ಇದೆ ನೋಡಿ, 4 ಕಿಲೋಮೀಟರ್ಸ್ ಪಿಕಪ್ ಎಲ್ಲ ಬರುತ್ತೆ ಸ್ವಿಗ್ಗಿನಿ. ಹೋಗಿ ಆರ್ಡರ್ ಕೂಡ ರೆಡಿ ಇದೆ, ಅದನ್ನು ಕೂಡ ಪಿಕ್ ಮಾಡಿ ಡ್ರಾಪ್ ಮಾಡೋದಷ್ಟೇ. ಡಿಸ್ಟೆನ್ಸ್ ಅದು ಹತ್ರ ಇರುತ್ತೆ ಡ್ರಾಪ್ ಡಿಸ್ಟೆನ್ಸು. ನನಗೆ ಅನ್ನಿಸ್ದಂಗೆ ಒಂದು 2 ಕಿಲೋಮೀಟರ್ಗಿಂತ ಕಮ್ಮಿನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಅಲ್ಲಿಗೆ ಹೋಗ್ಬಿಟ್ಟು ರೀಚ್ ಕೊಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಗೈಸ್ ನೋಡಿ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಬಂದೆ. ಡ್ರಾಪ್ ಲೊಕೇಶನ್ 2 ಕಿಲೋಮೀಟರ್ ಇದೆ ಅಷ್ಟೇ. ಬನ್ನಿ ಅವಾಗ ಡ್ರಾಪ್ ಮಾಡೋಣ ಇದನ್ನು ಕೂಡ. ಅದೇ 1.9 ಕಿಲೋಮೀಟರ್ ತೋರಿಸ್ತಾ ಇದ್ದಾನೆ. ಪಿಕಪ್ಪೇ ಜಾಸ್ತಿ ಇತ್ತು ಡ್ರಾಪ್ಗಿಂತ. ಪಿಕಪ್ 4 ಕಿಲೋಮೀಟರ್, ಡ್ರಾಪ್ ಬಂದು 1.9 ಕಿಲೋಮೀಟರ್. ನೋಡಿ ಇನ್ನೂ ಒಂದು ಡ್ರಾಪ್ ಹತ್ರ ಬಂದೆ. ಯಾವುದಪ್ಪ ಲೊಕೇಶನ್ನು? ಇದು ಅಪಾರ್ಟ್ಮೆಂಟೇನಾ? ನೋಡೋಣ. ಟೂ ಫೋರ್ ಇದು 2.5 ಅದೇ ಇರೋದು. ಹಾಂ ಇದೇನೆ. ಅದೇ ಥರ ನೋಡಿ, ಈ ಆರ್ಡರಿಗೆ ನನಗೆ ಬಂದಂಥ ಅಮೌಂಟ್ ಬಂದು 68 ರುಪೀಸ್. ಗೋ ಹೋಮ್ ಕೊಡ್ತೀನಿ. ಅರ್ನಿಂಗ್ಸ್ ಅಂತಂದರೆ 3 ಆರ್ಡರಿಗೆ ಎಷ್ಟಾಗಿದೆ ಅಂತ ಇವತ್ತು ನೋಡಿ, 3 ಆರ್ಡರಿಗೆ 211 ರೂಪಾಯಿ ಆಗಿದೆ. ಎಷ್ಟು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 2 ಅವರಿಗೆ 200 ರೂಪಾಯಿ ಆಗಿದೆ. ನೋಡೋಣ ಇನ್ನೂ ಎಷ್ಟಾಗುತ್ತೆ ಏನು ಅಂತ. ಟೈಮ್ ನೋಡಿ 4:30 ಆಗಿದೆ. ಕರೆಕ್ಟಾಗಿ 4:29. 4:29ರಲ್ಲಿ ಎಷ್ಟಾಗಿದೆ ಅರ್ನಿಂಗ್ ಅಂತ ಅಂದರೆ 532 ರೂಪಾಯಿ ಮಾಡಿದ್ದೀನಿ ನೋಡಿ. 4:15 ಅವರ್ ಲಾಗಿನಿಗೇನೆ 532 ರೂಪಾಯಿ ಆಗಿದೆ. 4 ಅವರಿಗೇನೆ 532 ಆಯಿತು. ಬಟ್ ಇವಾಗ ಒಂದು 1/2 ಗಂಟೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ. ಊಟನೂ ಕೂಡ ಲೇಟಾಗಿದೆ. ಟೋಟಲಾಗಿ ಆರ್ಡರ್ಸ್ ನೋಡಿ ಎಷ್ಟು ಆರ್ಡರ್ ಮಾಡಿದ್ದೀನಿ ಅಂತ, 9 ಆರ್ಡರ್ ಮಾಡಿದ್ದೀನಿ. ಡೀಟೇಲ್ಸ್ ನೋಡೋಣ ತಡೀನಿ. ಅರ್ನಿಂಗ್ಸು ಡೀಟೇಲ್ಸ್
ನೋಡಿ ಆರ್ಡ್ರ್ ರನ್ನಿಂಗ್ ಬಂದು 305 ರೂಪಾಯಿ ಆಗಿದೆ, ಕಸ್ಟಮರ್ ಟಿಪ್ಸೇ 300 ರೂಪಾಯಿ ಆಗಿತ್ತು, ಸಾರಿ 300 ಅಂತ ಇದ್ದೀನಿ, 30 ರೂಪಾಯಿ ಆಗಿದೆ, ಕಸ್ಟಮರ್ ಟಿಪ್ಸು 30 ರೂಪಾಯಿ ಆಗಿದೆ. ಬೋನಸ್ ಬಂದು 197 ರೂಪಾಯಿ ಆಗಿದೆ, ಅಡ್ಜಸ್ಟು 3 ರೂಪಾಯಿ ಅಂದರೆ ಲಾಸ್ಟ್ ವೀಕಿಂದು ಮೈನಸ್ ಮಾಡ್ಕೊಂಡಿದೆ 3 ರೂಪಾಯಿ, ಸೊ ಅದು ಮೈನಸ್ ಮಾಡ್ಕೊಂಡಿರೋದು ಸೇರಿ ಟೋಟಲಾಗಿ 529 ರೂಪಾಯಿ ಆಗಿದೆ. 4 ಅವರಿಗೇ 529 ರೂಪಾಯಿ ಆಗಿದೆ. ಇವಾಗ ಸರ್ಚ್ ಕಮ್ಮಿ ಇದೆಯಲ್ಲ, 15 ರೂಪಾಯಿ ಇದೆ ಅಷ್ಟೇ ನೋಡಿ ಸರ್ಚ್ ಇವಾಗ ನೋಡಿ 15 ರೂಪಾಯಿ ಇದೆ ಅಷ್ಟೇ ಸರ್ಜು. ಇವಾಗ ಆರ್ಡರ್ ಬಂದರೆ ಏನು ಅಷ್ಟಾಗಿ ಏನು ಅರ್ನಿಂಗ್ ಆಗೋಲ್ಲ, ನೋಡೋಣ ಬರ್ಬೋದು, ಒಂದು 2 ಆರ್ಡ್ರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಒಂದು 2 ಆರ್ಡ್ರ್ ಬರ್ತಿದ್ದಂಗೆ ಅದನ್ನು ಕೂಡ ಕೊಡ್ತೀನಿ. 6 ಗಂಟೆಯಿಂದ ಸ್ವಲ್ಪ ಬೇಗ ಮಾಡೋಕ್ಕೆ ಟ್ರೈ ಮಾಡಬೇಕು. ಏನಕ್ಕೆ ಅಂತಂದರೆ 6 ಗಂಟೆ ಮೇಲೆ 35 ರೂಪಾಯಿ ಇದೆ ಸರ್ಜು, 35 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನಲ್ಲ, ಅದರಿಂದಾಗಿ ಅರ್ನಿಂಗ್ ಸ್ವಲ್ಪ ಅವಾಗ ಜಾಸ್ತಿ ಆಗುತ್ತೆ, ಅವಾಗ ಸ್ವಲ್ಪ ಬೇಗ ಬೇಗ ಡ್ಯೂಟಿ ಮಾಡಬೇಕಾಗುತ್ತೆ. ಇವತ್ತು ಟ್ರಾಫಿಕ್ಕು ಅಷ್ಟೇ ಜಾಸ್ತಿ ಇರುತ್ತೆ, ಸಟರ್ಡೆ ಅಲ್ವಾ, ಸೊ ಬೆಂಗಳೂರಿಂದ ಆಚೆ ಹೋಗೋರು ತುಂಬ ಜನ ಇರ್ತಾರೆ, ಅದರಿಂದಾಗಿ ಟ್ರಾಫಿಕ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡೋಣ ಎಷ್ಟು ಅರ್ನಿಂಗ್ ಆಗುತ್ತೆ 10 ಗಂಟೆ ಅಷ್ಟೊತ್ತಿಗೆ ಅಂತ. ಆಫ್ಲೈನ್ ಹೋಗಿದ್ದೆ ನಾನು, ಆಫ್ಲೈನ್ ಹೋಗಿರೋದು ನಾನು ನೋಡ್ಕೊಂಡಿಲ್ಲ. ಏನಕ್ಕೆ ಅಂತಂದರೆ ಗಿಗ್ನೆ ನಾನು ಬುಕ್ ಮಾಡ್ಕೋತು, ಗಿಗ್ ಅಂತೀನಿ ಝೊಮ್ಯಾಟೊ ಮಾಡಿ ಅದೇ ಬರ್ತದೆ. ನೋಡಿ ಶಿಫ್ಟೇ ಬುಕ್ ಮಾಡ್ಕೊಂಡಿಲ್ಲ ನಾನು, 4 ಗಂಟೆಯಿಂದ 7 ಗಂಟೆವರೆಗೂ ಶಿಫ್ಟೇ ಬುಕ್ ಮಾಡ್ಕೊಂಡಿಲ್ಲ, ಅದರಿಂದಾಗಿ ನೋಡಿ ಅದಾಗ ಆಟೋಮೆಟಿಕ್ ಆಫ್ಲೈನ್ ಹೊಟ್ಟೋಗ್ಬಿಟ್ಟಿದೆ. ಈಗ ಬುಕ್ ಮಾಡ್ಕೊಂಡು ಆನ್ಲೈನ್ಗೆ ಹೋಗ್ತೀನಿ, ಗೋ ಆನ್ಲೈನ್ ಕೊಟ್ಟೆ ಇಷ್ಟೊತ್ತರ್ಗು. ನೋಡಿ ಆಫ್ಲೈನ್ ಹೋಗಿದೆ ನಾನು, ಗಮನಿಸೇ ಇಲ್ಲ, ಶಟ್, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ನೋಡಿ ಇವಾಗ ತಿರ್ಗಾ ಅದನ್ನು ಬುಕ್ ಮಾಡ್ಕೊಬಿಡ್ತೀನಿ, 7 ಗಂಟೆಯಿಂದ 11 ಗಂಟೆ 11:30 ವರೆಗೂ ಇದೆ ಅದು ಶಿಫ್ಟು, ಅದನ್ನು ಬುಕ್ ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ. ಅವು ಮರ್ತು ಹೋಗುತ್ತೆ, ಅದರಿಂದಾಗಿ ಹೆಂಗಿದ್ರು ಮಾಡೇ ಮಾಡ್ತೀನಿ ನೈಟ್ 10 ಗಂಟೆವರೆಗೂ. ಅಂದರೆ ಇದು ಟೈಮಿಂಗ್ಸ್ ಏನಿಲ್ಲ, ಕಂಡೀಷನ್ ಏನು ಟೈಮಿಂಗ್ಸ್ ಇಷ್ಟೇ ಇರಬೇಕು ಅನ್ನೋದೇನಿಲ್ಲ, ಸರ್ಜ್ ಅಲ್ವಾ ಕೊಡ್ತಾಯಿರೋದು, ಏನು ಟೈಮಿಂಗ್ಸ್ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಅದೇ ಅಂದ್ಕೊಂಡು ಏನು ಕಾಡ್ರು ಬರ್ತಾಯಿದೆ, ಏನು ಕಾಡ್ರು ಬರ್ತಾಯಿದೆ ಅಂತ ಆಫ್ಲೈನ್ ಕೊಟ್ಟೋಗ್ಬಿಟ್ಟಿದೆ, ನೋಡ್ಕೊಂಡಿಲ್ಲ ನಾನು. ಮತ್ತೆ ಆನ್ಲೈನ್ ಹೋಗಿದ್ದೆ, ಟೈಮ್ ನೋಡಿ 7 ಕಾಲಾಯಿತು, ಅರ್ನಿಂಗ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ತಡೀರಿ. ಇವಾಗ ನೋಡಿ ಎಷ್ಟಾಗಿದೆ ಅಂತ, 824 ರೂಪಾಯಿ ಆಗಿದೆ ಲಾಗಿನ್ ಅವರು, 6.55 ಅವರ್ಸ್ ಲಾಗಿನು, ಹತ್ತಿರ 7 ಅವರ್ ಲಾಗಿನಿಗೆ 824 ರೂಪಾಯಿ ಆಗಿದೆ. 14 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ, ಇವಾಗ ಸರ್ಚ್ ಕೂಡ ಆಕ್ಟಿವೇಟ್ ಆಗಿದೆ ನೋಡಿ, 35 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಇವಾಗ. ಬಟ್ 35 ರೂಪಾಯಿದು ಆಕ್ಟಿವೇಟ್ ಆಗಿ ಆಲಿ 1 ಅವರ್ ಆಯಿತು, ಬಟ್ 1 ಅವರಿಗೆ ಅದು ಒಂದೇ ಆರ್ಡರ್ ಮಾಡಿರೋದು. 35 ರೂಪಾಯಿ ಆಕ್ಟಿವೇಟ್ ಆದ್ಮೇಲಿಂದ ಒಂದೇ ಆರ್ಡರ್ ಮಾಡಿರೋದು, ಅದಕ್ಕಿಂತ ಮುಂಚೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಕೊಡ್ತಾಯಿದ್ದ, ಬಟ್ ಇವಾಗ ಯಾಕೋ ಕಮ್ಮಿ ಮಾಡಿದ್ದಾನೆ ನೋಡಿ. ಆಲೇ 15 ನಿಮಿಷ ಆಯಿತು ಆರ್ಡರ್ ಬಂದು, ನೋಡೋಣ. ಅಂದರೆ ಎಲ್ಲರೂ ಇವಾಗ ರೆಸ್ಟ್ ತೊಗೊಂಡು ವಾಪಸ್ ಬಂದಿರ್ತಾರೆ, ಸ್ವಿಗ್ಗಿರೆಲ್ಲ ಆಲ್ಮೋಸ್ಟ್ ಮತ್ತೆ ಇವಾಗ ಅಂದ 7 ಗಂಟೆಗೆ ಲಾಗಿನ್ ಆಗಿರ್ತಾರೆ, ಅದಕ್ಕೋಸ್ಕರ ಎಲ್ಲರಿಗೂ ಕೊಡ್ಬೇಕಲ್ಲ ಆರ್ಡರು, ಅದರಿಂದಾಗಿ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ನೋಡೋಣ 10 ಗಂಟೆ ಅಷ್ಟೊತ್ತಿಗೆಲ್ಲ ಎಷ್ಟಾಗುತ್ತೆ ಅಂತ. ಟೈಮ್ ನೋಡಿ 10:56 ಆಗಿದೆ, ಆಲ್ರೆಡಿ ಆಫ್ಲೈನ್ಗೆ ಹೋಗಿನಿ ನಾನು, ಆಫ್ಲೈನ್ಗೆ ಹೋಗಿ ಅಲ್ಲಿ ಒಂದು 1/2 ಗಂಟೆ ಆಯಿತು ಅಂತ ಅನಿಸುತ್ತೆ. ಅಂದರೆ ಕಂಪ್ಲೀಟ್ ಮಾಡಬೇಕಾಯ್ತು ಲಾಗಿನ್ ಅವ್ರು, ಕಂಪ್ಲೀಟ್ ಮಾಡಬೇಕಾಯ್ತು. ನೋಡಿ ಝೊಮ್ಯಾಟೊ ಓಪನ್ ಮಾಡ್ತೀವಿ, ಪ್ರತಿ ಸಲ ಝೊಮ್ಯಾಟೊ ಓಪನ್ ಮಾಡಿ ಅದೇ ರೂಢಿ ಸ್ವಿಗ್ಗಿ. ಅಂದರೆ ಲಾಗಿನ್ ಅವ್ರು ಕಂಪ್ಲೀಟ್ ಮಾಡಬೇಕಾಯ್ತು 10:45 ತನಕ, ಅದರಿಂದಾಗಿ 10:45 ಆದಮೇಲೆ ನಾನು ಆಫ್ಲೈನ್ಗೆ ಹೋದೆ. ಆಫ್ಲೈನ್ಗೆ ಹೋಗಾದ್ಮೇಲೆ ಅರ್ನಿಂಗ್ ನೋಡಿ ಎಷ್ಟಾಗಿದೆ ಅಂತ, 1412 ರೂಪಾಯಿ ಆಗಿದೆ ಟೋಟಲ್ ಲಾಗಿನ್ ಅವರ್ಸ್ ಬಂದು, 10.28 ಅಂದರೆ 10:30 ಗಂಟೆ ನಾನು ಲಾಗಿನ್ ಇದ್ದೀನಿ. ಜೊತೆಯಲ್ಲಿ 21 ಆರ್ಡ್ರ್ ಮಾಡಿದ್ದೀನಿ, ಇನ್ನು 2 ಆರ್ಡ್ರ್ ಮಾಡಿದರೆ 260 ರೂಪಾಯಿ ಇನ್ಸೆಂಟಿವ್ ಬರೋದು, ನಾನು ನೋಡ್ಕೊಂಡೆ ಇಲ್ಲ ಇಷ್ಟೊಂದು ಆರ್ಡ್ರ್ ಆಗುತ್ತೆ ಅಂತ ನನಗೆ ಗೊತ್ತೂ ಇಲ್ಲ. ಸೊ ಅದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಂಡಿಲ್ಲ ನೋಡಿ, 21 ಆರ್ಡ್ರ್ ಕಂಪ್ಲೀಟ್ ಆಗಿಬಿಟ್ಟಿದೆ. ನೆಕ್ಸ್ಟು ನೋಡಿ, ಅಂದರೆ ಟ್ರಿಪ್ಸ್ ಕೌಂಟು ಈಗ ಲಾಂಗ್ ಲಾಂಗ್ ಡಿಸ್ಟೆನ್ಸ್ ಇರ್ತಲ್ಲ ಅದೆಲ್ಲ ಸೇರಿ ಟೋಟಲಾಗಿ 23 ಟ್ರಿಪ್ಸ್ ಆಗಿದೆ, ನಾನು ಇಲ್ಲಿ ನೋಡ್ಕೊಂಡೇ ಇಲ್ಲ, ಬರೀ ಇಲ್ಲಿ ಮಾತ್ರ ನೋಡ್ಕೊಂಡಿನಿ ನೋಡಿ. 21 ಆರ್ಡರ್ ಆಗಿದೆ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಅಕಸ್ಮಾತ್ ನೋಡಿ, ಇನ್ನು 2 ಆರ್ಡ್ರ್ ಮಾಡಿದರೆ 260 ರೂಪಾಯಿ ಇನ್ಸೆಂಟಿವ್ ಬರೋದು, ಸುಮ್ಮನೆ 130 ರೂಪಾಯಿ ಬರಲ್ಲ ನೋಡಿ, 130 ರೂಪಾಯಿ ಅಂತ ಬರುತ್ತೆ, ಒಂದು ಇನ್ಸೆಂಟಿವ್ ಬರುತ್ತೆ, ಅದೊಂದೇ ಒಂದು ಮಿಸ್ ಮಾಡ್ಕೊಬಿಟ್ಟೆ. ಇನ್ನು 2 ಆರ್ಡ್ರ್ ಮಾಡಿದ್ರೆ ಆರಾಮಾಗಿ ಆಗೋದು, ಬಟ್ ಟೈಮ್ ಆಗಿದೆ ಆಲ್ರೆಡಿ 11 ಗಂಟೆ ಆಗಿದೆ, ಲೇಟ್ ನೈಟ್ ಎಲ್ಲ ಮಾಡೋದು ಬೇಡ. ಇನ್ನು 2 ಮಾಡಿದರೆ ಹೆಂಗೋ 130 ಬರೋದು. ಅದು ಬಿಟ್ಟಾಕಿ ಇವಾಗ ಅರ್ನಿಂಗ್ ಇವತ್ತು ಎಷ್ಟಾಯಿತು ಅಂತಂದರೆ 1412 + 130 ಕ್ಯಾಲ್ಕುಲೇಟರ್ 1412 ಇನ್ಸೆಂಟಿವ್ ಬರುತ್ತೆ, ಡೈಲಿ ಇನ್ಸೆಂಟಿವ್ ಅದು 130 ರೂಪೀಸ್ ಬರುತ್ತೆ ನೋಡಿ. ಟೋಟಲಾಗಿ 1542 ರೂಪಾಯಿ ಆಗಿದೆ. ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ? ಓಹೋ, 120 ಕಿಲೋಮೀಟ್ರ್ ಗಾಡಿ ಓಡಿದೆ. 120 ಕಿಲೋಮೀಟ್ರು ಮೈನಸ್ ಮಾಡಿದ್ರೆ 200 ರೂಪಾಯಿ ಪೆಟ್ರೋಲ್ ಮೈನಸ್ಸು, 200 ರೂಪೀಸ್ ಮೈನಸ್ ಮಾಡ್ತೀನಿ ನೋಡಿ. 200 ರೂಪೀಸ್ ಮೈನಸ್ ಮಾಡಿರೋದಕ್ಕೆ ನನಗೆ 1342 ರೂಪಾಯಿ ಉಳಿದಿದೆ. ಜೊತೆಲಿ ಇವಾಗ ಒಂದು 42 ರೂಪಾಯಿ ಊಟ ಮಾಡಿದೆ, -42 ರೂಪೀಸ್, 1300 ಸೇವಿಂಗ್ಸ್ ಅಂತ ಅಂದ್ಕೊಳ್ಳಿ. ಇವತ್ತು ಸ್ವಿಗ್ಗಿಲಿ ಅದೇ ಸರ್ಜ್ ಇದೆ, ತುಂಬ ಚೆನ್ನಾಗಿರುತ್ತೆ ನೋಡಿ ಸರ್ಜು. ಜೊತೆಯಲ್ಲಿ ಇನ್ಸೆಂಟಿವ್ ಬರೋದು, ಬಟ್ ನಾನು ಮಿಸ್ ಮಾಡ್ಕೊಂಡು ಇನ್ನೂ ಒಂದು 130 ರೂಪೀಸ್ ಬರೋದು, ನಾನಾಗ ನಾನೇ ಮಿಸ್ ಮಾಡ್ಕೊಂಡಿದ್ದು, ನಾನು ಗಮನಿಸಿಲ್ಲ. ಗಮನಿಸಿದ್ರೆ ಅದನ್ನು ಕೂಡ ಬಿಡ್ತಾ ಇರಲ್ಲ, ಕಂಪ್ಲೀಟ್ ಮಾಡಿದೆ.
ಅಂದ್ರೆ ಆರ್ಡರ್ ಎಲ್ಲ ಕಂಪ್ಲೀಟ್ ಆಗಿದೆ ಎಷ್ಟು ಗಂಟೆ ಗೊತ್ತಾ, 10 ವರೆಗೆ ಕಂಪ್ಲೀಟ್ ಆಯ್ತು. ಇನ್ನು 15 ನಿಮಿಷ ನಾನೇ ಸುಮ್ಮನೆ ಟೈಮ್ ಪಾಸ್ ಮಾಡಿದೆ, 15 ನಿಮಿಷದಲ್ಲಿ 2 ಆರ್ಡರ್ ಆರಾಮಾಗಿ ಆಗೋ, ಚಿಕ್ಕ ಚಿಕ್ಕ ಆರ್ಡರ್ ಕೊಟ್ಟಿದ್ರೆ ಬಿಡಿ ಏನು ಮಾಡೋಕ್ಕಾಗಲ್ಲ. ಏನು 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಅರ್ನಿಂಗ್ ಎಷ್ಟು ಮಾಡಿ ಇನ್ನಪ್ಪ ಅಂತ ಅಂದರೆ 1500 ಚಿಲ್ಲರೆ ಆಗಿದೆ. ಬಟ್ ನನ್ನ ಸೇವಿಂಗ್ಸ್ ಬಂದು ಪೆಟ್ರೋಲ್ ಗಿಟ್ರೋಲ್ ಎಲ್ಲ ತೆಗ್ದು 1300 ರೂಪಾಯಿ ಇವತ್ತು ನಾನು ಸೇವ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.